ವೀಕ್ಷಕರೇ, ನಾವು ನಿನ್ನೆ ತಾನೇ ಒಂದು ಸರ್ಕಾರಿ ಶಾಲೆ ಬಗ್ಗೆ, ಅಥಣಿಯಲ್ಲಿರುವಂತಹ ಸರ್ಕಾರಿ ಶಾಲೆ ಬಗ್ಗೆ ವರದಿ ಮಾಡಿದ್ವಿ. ಅಲ್ಲಿನ ಈ ಶೌಚಾಲಯದ ಅವ್ಯವಸ್ಥೆ ಬಗ್ಗೆ ಒಂದು ವರದಿ ಮಾಡಿದ್ವಿ. ಅಲ್ಲಿನ ಇಂಜಿನಿಯರ್ ಮಾಡಿದಂತಹ ಹೈಡೌಟ್ ಬಗ್ಗೆ ವರದಿ ಮಾಡಿದ್ವಿ. ಈ ವರದಿಯನ್ನು ಎಚ್ಚೆತ್ತು ಈ ವರದಿನ ನೋಡಿದ ಕೂಡಲೇ ಆ ಒಂದು ಏನು ಅವ್ಯವಸ್ಥೆಗಳೇನು ಅದನ್ನು ಸರಿ ಮಾಡಲಿಕ್ಕೆ ಅಂತ ಮುಂದಾಗಿದ್ದಾರೆ. ನಮ್ಮ ವರದಿಯಿಂದ ಅಲ್ಲಿ ಇಂಪ್ಯಾಕ್ಟ್ ಆಗಿರುವಂಥದ್ದು, ಜೊತೆಗೆ ಅಲ್ಲಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಅಲ್ಲಿನ ಒಂದಷ್ಟು ಶಾಲಾ ಶಿಕ್ಷಕರಾಗಿ ಎಲ್ಲರೂ ಕೂಡ ಖುಷಿಯಿಂದ ಇದ್ದಾರೆ. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊ ಬನ್ನಿ. ಮೂಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಸರ್ಕಾರಿ ಶಾಲೆಯ ಶೌಚಾಲಯದ ಅವ್ಯವಸ್ಥೆ ಕುರಿತು ವರದಿಯನ್ನು ಮಾಡಿತ್ತು ನಿಮ್ಮ ಮೂಕ್ ಟಿವಿ ಅಥಣಿಯಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಪರ್ಗಿ ಗ್ರಾಮದ ಈ ಒಂದು ಶಾಲೆಯ ಶೌಚಾಲಯದ ಬಗ್ಗೆ ನಾವು ಸುದ್ದಿಯನ್ನು ಮಾಡಿದ್ವಿ. ಇನ್ನು ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಎಲ್ಲವೂ ಕೂಡ ಪ್ರತ್ಯೇಕವಾದಂತಹ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ನೀವು ಸಹಜವಾಗಿ ಗಮನಿಸಿರ್ತೀರ, ಅದು ಮಾಡಲೇಬೇಕು. ಓಕೆನಾ? ಸೊ ಶಾಲಾ ಮಕ್ಕಳಿಗೆ ಆ ಒಂದು ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆಯನ್ನು ಮಾಡಿದಂಥ ಮಹಾನುಭಾವ ಇಂಜಿನಿಯರ್ ಏನಿದ್ದಾರೆ ಅವರಿಗೆ ಒಂದು ದೊಡ್ಡ ಒಂದು ಸಲಾಮ್ ಹೊಡಿಬೇಕಿತ್ತು. ನಿನ್ನೆ ನಾವು ಸುದ್ದಿ ಮುಖಾಂತರನೇ ಹೊಡೆದ್ವಿ. ಅದಾದ ನಂತರ ಇವಾಗ ಅಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ರೀತಿ ನಗುಮುಖದಿಂದ ಎಲ್ಲರೂ ಕೂಡ ಕೂಡಿದ್ದಾರೆ. ಅಮೋಕ್ ಟಿವಿಗೆ ಅಭಿನಂದನೆಗಳನ್ನು ಶಾಲಾ ಮಕ್ಕಳು ಮತ್ತು ಅವರ ಪೋಷಕರು ತಿಳಿಸ್ತಾ ಇದ್ದಾರೆ. ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಒಂದೇ ಶೌಚಾಲಯ ನಿರ್ಮಿಸಿದ ಪುಣ್ಯಾತ್ಮ ಮಹಾನುಭಾವ ಇಂಜಿನಿಯರ್ ಅವರು, ಶೌಚಾಲಯ ನಿರ್ಮಿಸಿದ ಇಂಜಿನಿಯರ್ ವಿರುದ್ಧ ಅಲ್ಲಿನ ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳು ಆಗಿರ್ಬೋದು ಧ್ವನಿಯೆತ್ತಿದ್ದಾರೆ. ಅದಕ್ಕೆ ಅಮೋಕ್ ಟಿವಿನೂ ಕೂಡ ಕೈಜೋಡಿಸುತ್ತೆ. ಸುದ್ದಿ ಬಿತ್ತರಿಸಿದ 24 ಗಂಟೆಯಲ್ಲಿ ಮರು ಕಾಮಗಾರಿಗೆ ಮುಂದಾದಂಥ ಅಧಿಕಾರಿಗಳು. ಕೆಲವು ಬಾರಿ ಕೆಲವೊಂದು ಟ್ರಾಲ್ಗಳನ್ನ ನಾವು ನೋಡ್ತಿರ್ತೀವಿ, ಇವರೆಲ್ಲೋ ಒಂದು ಕಡೆ ಎಲ್ಲೋ ಆನ್ಲೈನಲ್ಲಿ ನೋಡ್ಕೊಂಡು ಏನೋ ಇಂಜಿನಿಯರ್ ಆಗಿಬಿಡ್ತಾರೇನೋ ಹಂಗೆ ಹಿಂಗೆ ಅಂತ. ಸೊ ಅದು ಇಂಥ ಕೆಲಸಗಳನ್ನ ಮಾಡಿದಾಗ ನಿಜಕ್ಕೂ ಅನುಮಾನಗಳು ಮೂಡುವಂಥ ಸಹಜ. ಕನಿಷ್ಠ ಪಕ್ಷ ಸಾಮಾನ್ಯ ಜ್ಞಾನ ಅಂತಾರೆ, ಅಸಾಮಾನ್ಯ ಜ್ಞಾನವೂ ಇಲ್ಲದೆ ಹೋಯ್ತಾ? ಅಥವಾ ಇಲ್ಲಿ ಇಂಜಿನಿಯರಿಂದ ಇಲ್ಲದೆ ಯಾರೋ ಬೇರೆ ಕೆಲಸದಿಂದ ಏನೋ ಹೇಳಿ ಮಾಡಿಸಿದ್ರ? ಇವೆಲ್ಲವೂ ಕೂಡ ಇರುತ್ತೆ. ಸೊ ಈ ಕಾಂಟ್ರಾಕ್ಟರ್ಗಳಾಗಿರ್ಬೋದು, ಅಲ್ಲಿನ ಇಂಜಿನಿಯರ್ಗಳಾಗಿರ್ಬೋದು ಮಾಡಿದಂಥ ಎಡವಟ್ಟಿಗೆ ಅಲ್ಲಿ ಎಲ್ಲರೂ ಕೂಡ ಸಫರ್ ಪಡೋ ಥರ ಆಗಿತ್ತು. ಏನು ಈ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂತ, ಎಲ್ಲ ಒಂದೇ ರೀತಿಯಾದಂತಹ ಒಂದು ಟಾಯ್ಲೆಟ್ಸ್ನ ನಿರ್ಮಾಣ ಮಾಡಿದರು, ಶೌಚಾಲಯಗಳ ನಿರ್ಮಾಣ ಮಾಡಿದರು. ಆನಂತರ ಅಲ್ಲಿರುವಂತಹ ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಅದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈ ರೀತಿಯಾಗಿ ಯಾಕೆ ಮಾಡಿದಂತ ಇದ್ರ ಬಗ್ಗೆ ನಾವು ಕೂಡ ಸುದ್ದಿ ಬಿತ್ತರಿಸಿದ 24 ಗಂಟೆಯಲ್ಲಿ ಅದು ಇಂಪ್ಯಾಕ್ಟ್ ಆಗಿರುವಂಥದ್ದು ಮರು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಕನೆಕ್ಷನ್ ಬಿಟ್ಟು ಮಾಡ್ರ ಕಲರ್ ಇದನ್ನು ಪ್ಯೂರ್ ಸೆಟ್ ಬಿಡುವಂತ ಪ್ಯೂರ್ ಸೆಟ್ ಬಿಡೋದು ಬ್ಯಾಗ್ ಕೊಡು ಇದನ್ನ ಮಾಡ್ರ ಇದು ರೆಡಿ ಆದ್ರೆ ಅವು ಕೇಳ ಬಂಡಿ ಕುಂಸಿತ್ತು ಒಂದು ಗೇಟ್ ಕುಂಸ್ ನಂದ್ರ ನಂದ್ರ ಮಾಡೋದು ಇನ್ನು ಈ ಅವ್ಯವಸ್ಥೆಯಾಗಿ ಈ ಒಂದು ಯದ್ವಾತದ್ವಾ ಬೇಜವಾಬ್ದಾರಿತನ ಅಂತ ಹೇಳ್ಬೋದು. ಯದ್ವಾತದ್ವಾ ಅನ್ನೋದಕ್ಕಿಂತ ಬೇಜವಾಬ್ದಾರಿತನದಿಂದ ಮಾಡಿದಂತಹ ಈ ಒಂದು ಕಾಮಗಾರಿ ಏನಿದೆ,
ಸೊ ಈ ಒಂದು ಕಾಮಗಾರಿ ವಿರುದ್ಧ ಅಲ್ಲಿನ ಸ್ಥಳೀಯ ರೈತರಾಗಿರ್ಬೋದು, ರೈತ ಸಂಘದವರಾಗಿರ್ಬೋದು, ಪೋಷಕರಾಗಿರ್ಬೋದು, ಅಲ್ಲಿನ ಅಧಿಕಾರಿ ವರ್ಗದ ಸಿಬ್ಬಂದಿಗಳಾಗಿರ್ಬೋದು, ಶಾಲಾ ಶಿಕ್ಷಕರ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಮೊದಲೇ ಸರ್ಕಾರಿ ಶಾಲೆಗಳು ಅಂತಂದ್ರೆ ನಿರ್ಲಕ್ಷ್ಯಕ್ಕೆ ಒಳಗಾಗುವಂಥದ್ದು ಸಹಜವಾಗಿ ನೋಡಿರ್ತೀವಿ. ಅದರಲ್ಲೂ ಇಂಥ ಘನಂಧಾರಿ ಕೆಲಸಗಳನ್ನ ಮಾಡಿದಂತಹ ಪುಣ್ಯಾತ್ಮ ಏನಿದ್ದಾನೆ, ಆ ಇಂಜಿನಿಯರ್ ಏನಿದ್ದಾನೆ, ಅವನಿಗೆ ಒಂದು ದೊಡ್ಡ ನಮಸ್ಕಾರ ಹೊಡಿಬೇಕು. ಫಸ್ಟ್ ಆಫ್ ಆಲ್, ಯಾವುದೋ ಬಿಡ್ರಿ, ಅವ್ರ ಮನೆ ಮಕ್ಕಳ ಅದೇ ಆ ಕಾಂಟ್ರಾಕ್ಟರ್ಗಳು, ಆ ಇಂಜಿನಿಯರ್ ಮನೆಗಳನ್ನ ಹೋಗಿ ನೋಡಿ, ಗೊತ್ತಾಗುತ್ತೆ ಪಳ ಪಳ ಒಳಿತಾ ಇರಬೇಕು ಆ ಶೌಚಾಲಯಗಳು, ಆ ರೀತಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ಯಾರ್ದೋ ಸರ್ಕಾರಿ ಶಾಲೆ ಯಾರ್ದೋ ಮಕ್ಕಳು ಬರ್ತಾರೆ, ಯಾಕವೆಲ್ಲ ನಮಗೆ ಮಕ್ಕಕ್ಕೆ ಮಕ್ಕಕ್ಕೆ ಕೂಗಿದ್ ಕಳಿಸ್ಬೇಕು ನಿಜವಾಗ್ಲಿ ಅಂತವ್ರು. ಇಂಥ ಬೇಜವಾಬ್ದಾರಿ ತನದಿಂದ ಮಾಡಿರೋ ಅಂತ ನೋಡಿ, ಗಮನಿಸಿ, ನೀವೇ ಗಮನಿಸಿ ಯಾವ ರೀತಿಯಾಗಿದೆ, ಗಮನಿಸಿ ನೀವೇನೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಉದಯ್ ದೂರವಾಣಿ ಸಂಪರ್ಕ ಇದ್ದಾರೆ ನಮ್ಮ ರಿಪೋರ್ಟರ್ ಅಥಣಿಯಿಂದ. ಉದಯ್ ಉದಯ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಪ್ರಯತ್ನ ಪಡೋಣ. ನೋಡಿ, ಗಮನಿಸ್ಬೋದು ಯಾವ ರೀತಿಯಾಗಿ ಆ ಶೌಚಾಲಯಗಳನ್ನು ಎರಡೂ ಕೂಡ ನಿರ್ಮಾಣ ಮಾಡಿದ್ದಾರೆ ಅಂತ. ಇಲ್ಲ, ಎರಡು ಇಲ್ಲಿ ಯಾರೂ ಇಲ್ವೇ ಇಲ್ಲ, ಹೆಣ್ಮಕ್ಳೇ ಇಲ್ಲ ಈ ಒಂದು ಶಾಲೆಯಲ್ಲಿ, ಬರೀ ಗಂಡು ಮಕ್ಳಿಗೆ ಮಾತ್ರನೇ ಅಂತ ಏನಾದರೂ ನಿರ್ಮಾಣ ಮಾಡಿಬಿಟ್ಟೇನಾರು ಹೋದ್ರ, ಇವೆಲ್ಲ ಅನುಮಾನಗಳು ಮೂಡುತ್ತೆ. ಅದಕ್ಕೆ ಅವರೆಲ್ಲರೂ ವಿರೋಧ ವ್ಯಕ್ತಪಡಿಸಿದರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಉದಯ್ ದೂರವಾಣಿ ಸಂಪರ್ಕ ಇದ್ದಾರೆ. ಉದಯ್, ಎಸ್, ಏನಂದರೆ ನೋಡಿ, ಒಂದು ಸಾಮಾನ್ಯ ಜ್ಞಾನ ಅಂತ ಇರುತ್ತೆ, ಅದರಲ್ಲೂ ಕಾಂಟ್ರಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಏನೇ ಪ್ಲ್ಯಾನ್ ಕೊಟ್ಟರು ಒಂದು 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 ಸಾಮಾನ್ಯ ಜ್ಞಾನದಿಂದ ಕೊಟ್ಟಿರ್ತಾರೆ. ಅಲ್ಲಿ ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಳಿದ್ದಾರೆ, ಎಲ್ಲ ಇದ್ರೂ ಕೂಡ ಯಾಕೆ ಇಂಥ ಘನಂದಾರಿ ಕೆಲಸ ಮಾಡಿದ್ರೆ ಹಾಗಾದ್ರೆ? ಖಂಡಿತ ಯಶ್ವರಾಜ್, ಏನು ಅಂತಂದ್ರೆ, ನಿನ್ನೆ ತಾನೆ ಅಮೋಲ್ ಟಿವಿಯಲ್ಲಿ ಒಂದು ವರದಿ ಬಿತ್ತರಿಸಿದ್ವಿ, ಏನು ಬೆಳಗಾವಿ ಜಿಲ್ಲೆ ಅಥವಾ ತಾಲೂಕಿನ ಸುಂಬರಿ ಗ್ರಾಮದಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಏನು ಒಂದೇ ಶೌಚಾಲಯ ನಿರ್ಮಿಸಿ ಕಾಂಟ್ರಾಕ್ಟರ್ ಆಗಿ ತಮ್ಮ ಕೈಯನ್ನ ತೆಗೆದುಕೊಂಡಿರುವಂತದ್ದು. ಈ ಘಟನೆ ಕುರಿತು ಅಮೋಲ್ ಟಿವಿಯಲ್ಲಿ ಏನು ವರದಿ ಬಿತ್ತರಿಸಿ, ವರದಿ ಬಿತ್ತರಿಸುವ ಕೆಲವೇ 24 ಗಂಟೆಗಳಲ್ಲಿ ಏನು ಮರು ಕಾಮಗಾರಿ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಯಶ್ವರಾಜ್. ನಾನು ಕೇಳಿದ್ದೇನೆ ಅಂತಂದ್ರೆ, ಹೌದು ಇದೆಲ್ಲ ಆಗಿದೆ, ವರದಿ ನೋಡಿ ಎಚ್ಚೆತ್ಕೊಂಡಿದ್ದಾರೆ. ಈ ಈ ಕೆಲಸವನ್ನು ಮಾಡಬೇಕಾದ್ರೆ ಎಲ್ಲಿ ಕೊಂಡಿದ್ರಂತ ಜ್ಞಾನನ ಅವರು? ಖಂಡಿತ ಯಶ್ವರಾಜ್, ಇದು ಅದು ಎಕ್ಸ್ಟ್ರಾ ಪ್ರಶ್ನೆ ಆಗಿರುವಂತದ್ದು ಯಶ್ವರಾಜ್. ಈಗಾಗಲೇ ಇದಕ್ಕೇನಾದ್ರೂ ಪ್ರತಿಕ್ರಿಯೆ ಕೊಟ್ರ ಕಾಂಟ್ರಾಕ್ಟರ್ ಆಗಿರ್ಬೋದು ಅಥವಾ ಇಂಜಿನಿಯರ್ ಆಗಿರ್ಬೋದು, ಯಾರಾದ್ರೂ ಕೆಲಸ ಮಾಡ್ಕೊಟ್ರ ಯಾರಾದ್ರೂ ಪ್ರತಿಕ್ರಿಯೆ ಕೊಟ್ರ? ಖಂಡಿತ ಯಶ್ವರಾಜ್, ಏನು ನಿನ್ನೆ ಅಷ್ಟೇ ಇಂಜಿನಿಯರ್ ಸಾಹೇಬರು ಮತ್ತೆ ಅಧಿಕಾರಿಗಳು ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂತದ್ದು. ಫೈನ್, ಅವ್ರು ಏನಾದ್ರೂ ಮಾತನಾಡಿದ್ರ ಇದ್ರ ಬಗ್ಗೆ, ಈ ರೀತಿಯಾಗಿ ತಪ್ಪಾಗಿದೆ ಇದನ್ನೆಲ್ಲ ಪ್ರಶ್ನೆ ಮಾಡಿದಾಗ ಏನಾದ್ರೂ ಮಾತನಾಡಿದ್ರ ಹೇಗೆ? ಖಂಡಿತ ಯಶ್ವರಾಜ್, ಏನು ಅಧಿಕಾರಿಗಳು ಕಾಂಟ್ರಾಕ್ಟರ್ ಗೆ ನಿನ್ನೆ ತರಾಟೆಗೆ ತೆಗೆದುಕೊಂಡಿರುವಂತದ್ದು, ಈಗಾಗಲೇ ಇಂಥ ಇನ್ನು ಮುಂದೆ ಯಾವುದೋ ಇಂಥ ಘಟನೆಗಳು ಆಗಬಾರ್ದು ಅನ್ನೋಂಥದ್ದು ಕೂಡ ಅಧಿಕಾರಿಗಳು ಹೇಳಿರುವಂತದ್ದು. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉದಯ್. ಏನಂತಂದ್ರೆ, ಈ ಸುಮ್ಮನೆ ಮಾಡಬಾರ್ದು ಈ ಈ ಥರ ಕೆಲಸಗಳನ್ನ. ಮತ್ತೆ ಯಾವುದೇ ಒಂದು ಸರ್ಕಾರಿ ಶಾಲೆ ಆಗಿರ್ಬೋದು, ಬೇರೆ ಒಂದು ಕಟ್ಟಡಗಳಲ್ಲಾಗಿರ್ಲಬೋದು, ಈ ರೀತಿ ಮಿಸ್ಟೇಕ್ ಮಾಡಿದಿರೋ ರೀತಿ ಎಲ್ಲರ ಮುಂದೆ, ಅಲ್ಲಿರೋ ಯಾರು ಮಕ್ಕಳಿದ್ದಾರೆ, ಅಲ್ಲಿರೋ ಪೋಷಕರು ಆಡಿದ್ದಾರೆ, ಆ ಎಲ್ಲರ ಮುಂದೆ ನಿಲ್ಲಿಸಿ ಈಗ ಏನನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಅಲ್ಲಿ ಮೇಲ್ಗಡೆ ಒಂದು ವೇದಿಕೆ ಸ್ಟೇಜ್ ಮೇಲೆ ಅಲ್ಲಿ ಇರ್ತಾರಲ್ಲ, ಆ ರೀತಿಯಾಗಿ ನಿಲ್ಲಿಸ್ಬಿಟ್ಟು ಕ್ಷಮೆ ಕೇಳಿಸ್ಬೇಕು. ಆವಾಗ ಅದ್ರ ಬುದ್ಧಿ ಬರ್ತದೆ ನೋಡಬೇಕು. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ.